ಹಿರೇಕೆರೂರಿನಲ್ಲಿ ಬಿಸಿ ಪಾಟೀಲ್ ಜಯಭೇರಿ ಬಾರಿಸುತ್ತಾರೆ ಅಂತ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಆಲದ ಮರ, ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅಂತ ಹಿರೇಕೆರೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೆಟ್ಟರ್ಗೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಹೊಸ ನಾಯಕತ್ವ ಸೃಷ್ಟಿಯಾಗಬೇಕು. ಹಿರಿಯರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಅದರಲ್ಲಿ ಸದುದ್ದೇಶವಿದೆ. ಪಕ್ಷದಲ್ಲಿ ಹೆಚ್ಚು ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಆಲೋಚನೆ ನಡೀತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ನಿಸ್ಸಂಶಯವಾಗಿ ಹೇಳ್ಬೋದು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಬಿ ಸಿ ಪಾಟೀಲ್ ಜಯಭೇರಿಯನ್ನು ಬಾರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ, ಕಾರ್ಯಕರ್ತರು ಕೂಡ ಇರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಕ್ಷ, ದೊಡ್ಡ ಆಲದ ಮರ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷ ಇದ್ರದ್ದು ಭಾರತೀಯ ಜನತಾ ಪಕ್ಷ. ಮುಳುಗೋಗಿರ್ತಕ್ಕಂಥ ಮುಳುಗು ಹೋಗ್ತಾ ಇರ್ತಕ್ಕಂಥ ಒಂದು ಹಡಗು ಇದು ಕಾಂಗ್ರೆಸ್ ಪಕ್ಷ. ಅದ್ರ ಜೊತೆ ಸೇರಿರ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಬರೋದಿಂದ ಅವರು ಗೊತ್ತಾಗ್ತದೆ ಪರಿಣಾಮ ಏನು ಅಂತೇಳಿ. ಭಾರತೀಯ ಜನತಾ ಪಕ್ಷ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ನಿಶ್ಚಿತವಾಗಿ ಕೇಂದ್ರದ ವರಿಷ್ಠರು ಕೆಲವರು ಹಿರಿಯರಿಗೆ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಿಲ್ಲ ಅಂದರೆ ಅದ್ರ ಸದುದ್ದೇಶ ಇದೆ. ಪಕ್ಷದ ಒಂದು ಭವಿಷ್ಯದ ದೃಷ್ಟಿಯಿಂದ ಪಕ್ಷದಲ್ಲಿ ಒಂದು ಹೊಸ ನಾಯಕತ್ವ ಸೃಷ್ಟಿಯಾಗಬೇಕು, ಪಕ್ಷದಲ್ಲಿ ಹೆಚ್ಚು ಯುವಕರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ರೀತಿ ಆಲೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಹಿರಿಯರ ಒಂದು ಭಾವನೆ ಇರ್ತಕ್ಕಂಥದ್ದು. ಹಾಗಾಗಿ ಇದು ಪಕ್ಷದ ಬೆಳವಣಿಗೆಗೆ ಪೂರ್ವಕವಾಗಿರ್ತಕ್ಕಂಥ ಒಂದು ಕ್ರಮ ಅಂತೇಳಿ ನಾವಂತ ಭಾವಿಸುತ್ತೇವೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.